हाय हेलो नमस्कार वेलकम बैक टू माय चैनल इवत्तिन वीडियो दल्ली फेमस धारवाड पेड़ा मनेयल्ली हेग माडोदु अंत नोडोण मोदलिगे प्यान नल्ली 1 कप नष्टु हाल पौडर ना हाकि फुल गोल्डन कलर बरोवर्गू हुरिबेकु नेनपिरलि स्टव फ्लेम तुंबा लो आगिडि तुंबा पेशेंस इंद माडबेकु हाल पौडर निम्गे यावुदु अवेलेबल इदेयो अदन्न यूज माडि नानु इल्लि अंगनवाडियल्लि सिगुवंत नंदिनी हाल पौडर न यूज माड्ता इदीनि ई रीति पूर्तियागि गोल्डन कलर बंद नंतर स्टव न आफ माडि ಈ ಧಾರವಾಡ ಪೇಡ ಮಾಡೋದಕ್ಕೆ ಬೇಕಾಗಿರುವಂತ ಬೂರ ಸಕ್ಕರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ 1 ಕಪ್ ನಷ್ಟು ಸಕ್ಕರೆನ ಹಾಕೊಳ್ಳಿ ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಹಾಲ್ ಪೌಡರ್ ತಗೊಂಡಿರೋದು ಜೊತೆಗೆ 1 ಕಪ್ ನಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನು ಹಾಕಿ ಸ್ಟವ್ ಫ್ಲೇಮ್ ನ ಹೈ ಇಟ್ಬಿಟ್ಟು ತಳ ಹತ್ತದೇ ಇರೋ ಹಾಗೆ ತಿರುಗಿಸ್ತಾನೆ ಇರಿ ಅದು ಗಟ್ಟಿ ಆಗೋವರೆಗೂ ಹಾಗೆ ತಿರುಗಿಸ್ತಾನೆ ಇರಿ ಪಾಕ ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟವ್ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿ ತಳ ಹತ್ತದೇ ಇರೋ ಹಾಗೆ ಹಾಗೆ ತಿರುಗಿಸ್ತಾನೆ ಇರಿ ಪೂರ್ತಿಯಾಗಿ ಗಟ್ಟಿ ಆದ ನಂತರ ಸ್ಟವ್ನ ಆಫ್ ಮಾಡಿ ನೋಡಿ ಈಗ ರೆಡಿ ಆಗ್ತಾ ಇದೆ ಬೂರ ಸಕ್ಕರೆ ಈಗ ಸ್ಟವ್ನ ಆಫ್ ಮಾಡಿಬಿಡಿ ಬೂರ ಸಕ್ಕರೆ ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಪ್ರತಿ ಕಾರಣಕ್ಕೂ ಡೈರೆಕ್ಟ್ ಆಗಿ ಸಕ್ಕರೆ ಪೌಡರ್ನ ಯೂಸ್ ಮಾಡಬೇಡಿ ಯಾಕಂದ್ರೆ ಅದು ನೀರು ಒಡೆಯುತ್ತೆ ಈ ರೀತಿ ಬೂರ ಸಕ್ಕರೆ ಮಾಡ್ಕೊಂಡೇ ಯೂಸ್ ಮಾಡಬೇಕು ರೆಡಿ ಮಾಡ್ಕೊಂಡಿರುವಂತ ಬೂರ ಸಕ್ಕರೆ ಪೌಡರ್ನ ಮೊದಲೇ ಹುರಿದಿಟ್ಕೊಂಡಿರುವಂತ ಹಾಲ್ ಪೌಡರ್ಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಈ ರೀತಿ ಸಂಪೂರ್ಣವಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಹಾಲ್ನ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರೋ ಥರನೇ ಕಲಸ್ಕೊಳ್ಳಿ ಇನ್ ಕೇಸ್ ಏನಾದರೂ ತೆಳು ಆಗೋದ್ರೆ ಮತ್ತೆ ಒಂದು ಸ್ವಲ್ಪ ಹಾಲ್ ಪೌಡರ್ನ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲಾನು ಗಂಟಿಲ್ಲದೆ ಇರೋ ಹಾಗೆ ಕಲಸ್ಕೊಂಡಿದ್ದಾಗಿದೆ ಈಗ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಪೇಡಾನ ರೆಡಿ ಮಾಡ್ಕೊಳ್ಳಿ ಸೊ ಎಲ್ಲ ಪೇಡಾನು ರೆಡಿ ಮಾಡ್ಕೊಂಡಾಗಿದೆ 1 ಕಪ್ ಹಾಲ್ ಪೌಡರ್ ಅಲ್ಲಿ ಎಷ್ಟೊಂದು ಪೇಡ ರೆಡಿ ಆಗಿದೆ ನೋಡಿ ಸೊ ರೆಡಿ ಮಾಡ್ಕೊಂಡಿರೋಂತ ಪೇಡನೆಲ್ಲನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿರೋಂತ ಬೂರ ಸಕ್ಕರೆಯಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸಾಫ್ಟ್ ಆಗಿ ಧಾರವಾಡ ನಂದಿನಿ ಪೇಡ ತರನೇ ಬಂದಿದೆ ಖಂಡಿತ ಟ್ರೈ ಮಾಡ್ತಿರಲ್ವಾ ಸೊ ನೋಡಿದ್ರಲ್ವಾ ಮನೆಯಲ್ಲಿ ಧಾರವಾಡ ಪೇಡ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್